So 28th, he said like, I want to meet you. ಆ್ಯಂಡ್ ಇಮಿಡಿಯೇಟ್ಲಿ ನಾನು ಅಂದರೆ ನೀನು ಯಾಕೆ ನಾನು ಭೇಟಿ ಆಗಬೇಕು, ಅದಾದಮೇಲೆ ಒಂದು ಎರಡು ಸಲ ಭೇಟಿ ಆಗಿದೆ, ಏನು ಇದೇ ಕೆಲಸನ ಭೇಟಿ ಆಗಿದೆ, ನಾನು ಊರಿಗೆ ಹೋಗಬೇಕು, ಇನ್ನೇನು 30th ನಾನು ಮುಗಿಯುತ್ತೆ, ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಹೋಮ್ ಟೌನ್, ವೈ ಯು ವಾಂಟ್ ಟು ಮೀಟ್ ಮೀ ಅಗೇನ್ ಆ್ಯಂಡ್ ಅಗೇನ್, ಇಲ್ಲ ಇಲ್ಲ ಒಂದು ಸಲ ಭೇಟಿ ಆಗೋಣ, ಈ ಹೋಟಲಿಗೆ ಬಾ ಪ್ಲೀಸ್ ಅಂತ. ಸೊ ಇಟ್ಸ್ ಅ ಲಾರ್ಡ್ಸ್ ಎಕೋ ಹೋಟೆಲ್, 28th. ಸೊ ಇವನು ಐಡಿನೇ ಕೊಟ್ಟು ಅದು ಇದು ಮಾಡಿದ್ದಾನೆ, ಇಟ್ಸ್ ಅ ವೆರಿ ರೀಸೆಂಟ್, 3 months ಫುಟೇಜ್ ಸಿಕ್ಕೇ ಸಿಗುತ್ತೆ. ಇವನು ಐಡಿನೇ ಕೊಟ್ಟು ರೂಮ್ ಬುಕ್ ಮಾಡಿದ್ದಾನೆ. ಸೊ ನಾನು ಆ ಹೋಟೆಲ್ಗೆ ಹೋದೆ, ಹೋದಾಗ ಹಿ ವಾಸ್ ದೇರ್ ವಿತ್ ಮೀ. ಸೊ ಹಿ ವಾಸ್ ವೆರಿ ವೆಲ್ ಪ್ಲ್ಯಾಂಡ್, ಅವತ್ತು ಆ ವೀಡಿಯೋನ ತೊಗೊಬೇಕಂತ ಹಿ ವಾಸ್ ವೆರಿ ವೆಲ್ ಪ್ಲ್ಯಾಂಡ್. ನಾನು ಇನಿಷಿಯಲಿ ಐ ಅಪೋಸ್ಡ್ ಹಿಮ್, ಬಟ್ ಅವನು ಹೇಳ್ದೆ ದಿಸ್ ಇಸ್ ದ ಲಾಸ್ಟ್ ಟೈಮ್, ಪ್ಲೀಸ್ ನನ್ನ ಜೊತೆ ಚೆನ್ನಾಗಿರೋ. ದೆನ್ ಹಿ ಫೋರ್ಸ್ಡ್ ಮೀ ದೆನ್ ಓಕೆ ಇವನ್ ಐ ಫೋರ್ಸ್ಡ್ ಹಿಮ್. ಮತ್ತು ಅವನೇ ನನ್ನ ಜೊತೆ ನೈಟ್ ಇರಲಿಲ್ಲ, ಅಲ್ಲಿ 3 hours ನನ್ನ ಜೊತೆ ಇದ್ದು ಹೋಗ್ಬಿಟ್ಟ, ನೈಟ್ ವಾಪಸ್ ಮನೆಗೆ ಹೋದ, ಮತ್ತೆ ಬೆಳಗ್ಗೆ ವಾಪಸ್ ಬಂದ ಅವನು. ಸೊ ಬೆಳಗ್ಗೆ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ, ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ವಾಪಸ್ ಬಂದ. ಸೊ ದೆನ್ ಅದೇನಾಯಿತು, ಲೀಕ್ ಆಗಿದೆ ವೀಡಿಯೋ, ಅದು ಅಲ್ಲಿದ್ದ ವೀಡಿಯೋ ಅದು. ಸೊ ಆವಾಗ ಎಲ್ಲ ವೀಡಿಯೋ ಮಾಡ್ಕೊಂಡು ಅವನು. ಸೊ ಆ್ಯಂಡ್ ಮೋರ್ ಎವರ್ ನೀವು ಅಬ್ಸರ್ವ್ ಮಾಡಿ, 10 seconds 20 seconds ಮಾತ್ರ ಇದೆ. ಯಾಕೆ ಅಂದರೆ ನಾನು ಯೂಸ್ ಟು ಅಪೋಸ್ ಹಿಮ್, ಯಾಕೆ ಹಿಂಗೆ ತೊಗೊಂತೀಯ ವೀಡಿಯೋ, ನಂಗೆ ಇಷ್ಟ ಆಗಲ್ಲ ವೀಡಿಯೋಸ್. ಬಟ್ ಇನಿಷಿಯಲಿ ಹಿ ಸ್ಟಾರ್ಟೆಡ್ ಅಲ್ಲ, ದಟ್ ಐ ಕಾಂಟ್ ಸ್ಟಾಪ್ ಇಟ್. ಅವನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಸೊ ಮಿಡ್ಡಲ್ಲಿ ನಾನು ಅವನಿಗೆ ಸ್ಟಾಪ್ ಮಾಡಿದ್ದೀನಿ. ಸೊ ಅದರಿಂದ ಅವನ ಹತ್ರ 10 seconds 20 seconds ಈ ಥರ. ಮತ್ತು ಅವಾಗ ನಾವು ಚೆನ್ನಾಗಿದ್ದಾಗೆಲ್ಲ ಇನ್ನೊಂದಷ್ಟಿದೆ. ಸೊ ಅದೆಲ್ಲ ಇಟ್ಕೊಂಡ. ಆ್ಯಂಡ್ ಆಫ್ಟರ್ 28th ನನಗೆ ಅವನೊಂದು ಚೇಂಜ್ನ ಕೊಡ್ತಾನೆ, ಅವನು ಕತ್ತಲಿರೋ. ಯಾಕೆಂದರೆ ನಾನು ಅವ್ರ ಮನೇಲಿ ಇದ್ದ ಸಂದರ್ಭದಲ್ಲಿ ನನ್ನ ಚೈನ್ ಮತ್ತು ಬ್ರಾಸ್ಲೈಟ್ನ ನಾನು ಅವ್ರ ಮನೇಲಿ ಬಿಟ್ಟು ಬಂದಿದ್ದೆ, ಅದನ್ನು ಅವ್ನು ನನಗೆ ವಾಪಸ್ ಕೊಟ್ಟಿರಲಿಲ್ಲ. ಇವತ್ತು ಕೊಟ್ಟಿಲ್ಲ, ಇವತ್ತು ಅವನ ಹತ್ರನೇ ಇದೆ. ನನ್ನ ಫೋನ್, ಚೈನ್, ಬ್ರಾಸ್ಲೆಟ್ ಮೂರು ಅವನ ಹತ್ರನೇ ಇದೆ. ಸೊ ಒಂದು ಚೈನ್ನ ಕೊಡ್ತಾನೆ, ಆ ಚೈನಲ್ಲಿ ನೋಡಿ ಮತ್ತು ಈ ರಿಂಗಲ್ಲೂ ನೋಡಿ. ಸೊ ಇವೆರಡು ನಮ್ಮ ಹತ್ರ 3 ಜನದ ಹತ್ರನೂ ಕಾಮನ್ ಇದೆ, ಅವನ ಹೆಂಡತಿ, ಅವನು, ನನ್ನ ಹತ್ರ. ಮತ್ತು ಇವಾಗ ಚೈನ್ ನಾನು ಏನು ಹೇಳಿದೆ ಅವ್ನು ಕೊಟ್ಟಿದ್ದು, ಅದರಲ್ಲಿ ಕೂಡ ಅವನ ಹೆಂಡತಿ ಹತ್ರನೂ ಸೇಮ್ ಡಾಲರ್ ಇದೆ, ನನ್ನ ಹತ್ರನೂ ಸೇಮ್ ಡಾಲರ್ ಇದೆ. ಇವಾಗ ಅದನ್ನು ನನಗೆ ಕೊಟ್ಟು ಈ ಸ್ಟಾಪ್ ಡಿಮ್. ಆಮೇಲೆ ಅವನು ಬೇರೆ ಥರ ಇದನ್ನು ಮಾಡಿದೆ. ಅವಾಗ ನಾನು ಏನು ಮಾಡಿದೆ, ನಾನು ಮತ್ತೆ ವಾಪಸ್ ಬಂದೆ. ಮೇಯಲ್ಲಿ ಏನು ಮಾಡ್ತಾನೆ, ನಾನು ಯಾವಾಗ ಮೇಯಲ್ಲಿ ನಾನು ಬೇರೆ ಬೇರೆ ಐ ಸ್ಟಾರ್ಟೆಡ್ ಇನ್ವಾಲ್ವಿಂಗ್ ಫಾರ್ ಕ್ಯಾಂಪೇನ್ ಅಗೇನ್, ಮತ್ತು ನನ್ನ ರಾಜಕೀಯ ಜೀವನ ಮತ್ತು ನನ್ನ ಪರ್ಸ್ನಲ್ ವರ್ಕ್ಸ್ ಇದಕ್ಕೆ ನಾನು ಎಂಗೇಜ್ ಆಗ್ತೀನಿ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ, ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.